ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರನ್ನು ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿಟ್ಟಿರುವ ಜಾರಿ ನಿರ್ದೇಶನಾಲಯ ಈಗ ಅವರ ಸಹೋದರ ಆಗಿರುವ ಸಂಸದ ಡಿಕೆ ಸುರೇಶ್ಗೆ ನೋಟಿಸ್ ನೀಡಿದೆ. ದೆಹಲಿಯ ಸಫ್ದರ್ಜಂಗ್ ಫ್ಲಾಟ್ನಲ್ಲಿ ಸಿಕ್ಕಿಬಿದ್ದ ನಗದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆಗೆ ಹಾಜರಾಗುವಂತೆ ಜಾರಿ ನಿರ್ದೇಶನಾಲಯ ಇಡಿ ನೋಟಿಸ್ ನೀಡಿದೆ. ವಿಶೇಷ ಏನಪ್ಪಾ ಅಂದ್ರೆ ಈಗಾಗಲೇ ಇದೇ ಪ್ರಕರಣದಲ್ಲಿ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ತಿಹಾರ್ ಜೈಲ್ ಪಾಲಾಗಿದ್ದಾರೆ. ಈ ಬೆಳವಣಿಗೆಗಳ ನಡುವೆಯೇ ಇಡಿ ಅಧಿಕಾರಿಗಳು ಡಿಕೆ ಸುರೇಶ್ಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿರುವುದು ಮಹತ್ವವನ್ನ ಪಡೆದುಕೊಂಡಿದೆ. ನಾಳೆ ನವದೆಹಲಿಯಲ್ಲಿರುವ ಇಡಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಬೇಕೆಂದು ನೋಟಿಸ್ ನೀಡಲಾಗಿದ್ದು, ಅಣ್ಣನಂತೆಯೇ ತಮ್ಮನಿಗೂ ಸಂಕಷ್ಟ ದಿನಗಳು ಎದುರಾಗಲಿವೆಯೇ ಎಂಬ ಪ್ರಶ್ನೆ ಮೂಡಿದೆ. ಚುನಾವಣಾ ಅಫಿಡವಿಟ್ನಲ್ಲಿ ಸುರೇಶ್ 388 ಕೋಟಿ ಆಸ್ತಿಯನ್ನ ಘೋಷಣೆ ಮಾಡಿಕೊಂಡಿದ್ರು. ಅಲ್ಲದೆ ಡಿಕೆ ಸುರೇಶ್ ಹೆಸರಿನಲ್ಲಿ 27 ಆಸ್ತಿಗಳಿದ್ದು ಅದರಲ್ಲಿ ಕೆಲವು ತಂದೆ ಕೆಂಪೇಗೌಡರಿಂದ ವರ್ಗಾವಣೆಯಾಗಿರುವ ಆಸ್ತಿಗಳು ಸೇರಿವೆ. ಇತ್ತೀಚೆಗಷ್ಟೇ ಇಡಿ ಅಧಿಕಾರಿಗಳು ಡಿಕೆ ಶಿವಕುಮಾರ್ ಅವರ ಪುತ್ರಿ ಡಿಎಸ್ ಐಶ್ವರ್ಯ ಅವರ ವಿಚಾರಣೆ ನಡೆಸಿದ್ರು. ಆ ವೇಳೆ ಐಶ್ವರ್ಯ ಅವರ ಹೆಸರಿನಲ್ಲಿ ಪತ್ತೆಯಾದ ಆಸ್ತಿಗಳಿಗೆ ಲೆಕ್ಕ ಕೊಡುವಾಗ ಡಿಕೆ ಸುರೇಶ್ ಅವರ ಹೆಸರಿನಿಂದ 102 ಕೋಟಿ ಹಣವನ್ನ ಸಾಲ ನೀಡಿದ್ದಾಗಿ ಹೇಳಲಾಗಿತ್ತು. ಇಷ್ಟು ದೊಡ್ಡ ಮೊತ್ತದ ಹಣವನ್ನ ಐಶ್ವರ್ಯಗೆ ನೀಡಲು ಕಾರಣವೇನು? ಯಾವ ಆಧಾರದ ಮೇಲೆ ಅವರಿಗೆ ಸಾಲ ಕೊಟ್ಟಿದ್ದೀರಿ? ಸಾಲ ಕೊಟ್ಟಿದ್ದಕ್ಕೆ ಖಾತ್ರಿಯಾದರೂ ಏನು? ಐಶ್ವರ್ಯ ಯಾವ ವ್ಯವಹಾರ ನಡೆಸ್ತಾ ಇದ್ದಾರೆ? ಇವೆಲ್ಲ ಸೇರಿದಂತೆ ಹಲವು ಪ್ರಶ್ನೆಗಳನ್ನ ಆದಾಯ ತೆರಿಗೆ ಅಧಿಕಾರಿಗಳು ಡಿಕೆ ಸುರೇಶ್ ಅವರ ಮುಂದಿಟ್ಟಿದ್ದಾರೆ. ಪಿತ್ರಾರ್ಜಿತ ಹಾಗೂ ನಿಮ್ಮ ಹೆಸರಿನಲ್ಲಿ ಆಸ್ತಿಗಳನ್ನ ಲೆಕ್ಕ ಹಾಕಿದ್ರೆ ನೀವು ಘೋಷಣೆ ಮಾಡಿಕೊಂಡಿರುವ 338 ಕೋಟಿಗೆ ತಾಳೆಯಾಗುವುದಿಲ್ಲ. ಅಷ್ಟೇ ಅಲ್ಲದೆ 2014 ಘೋಷಣೆ ಮಾಡಿಕೊಂಡ ಆಸ್ತಿಗೂ 2019 ಲೋಕಸಭೆ ಚುನಾವಣೆಯಲ್ಲಿ ಘೋಷಣೆ ಮಾಡಿಕೊಂಡ ಆಸ್ತಿ ವಿವರಕ್ಕೂ ತಾಳೆಯಾಗುತ್ತಿಲ್ಲ. 5 ವರ್ಷಗಳಲ್ಲಿ ನಿಮ್ಮ ಆಸ್ತಿ ಹೇಗೆ ದುಪ್ಪಟ್ಟಾಗಿದೆ ಎಂಬ ಪ್ರಶ್ನೆ ಮೂಡಿತು. ಐಟಿ ಅಧಿಕಾರಿಗಳ ಉತ್ತರಕ್ಕೆ ಸುರೇಶ್ ಸಮರ್ಪಕ ಉತ್ತರ ನೀಡಿದ ಹಿನ್ನೆಲೆಯಲ್ಲಿ ಬೇನಾಮಿ ಆಸ್ತಿ ವಹಿವಾಟು ಕಾಯ್ದೆ ಅಡಿಯಲ್ಲಿ ಜಾರಿ ನಿರ್ದೇಶನಾಲಯ ಈ ಪ್ರಕರಣವನ್ನ ಕೈಗೆತ್ತಿಕೊಂಡಿದೆ. ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಡಿಕೆ ಸುರೇಶ್ಗೂ ಇಡಿ ನೋಟಿಸ್ ನೀಡಿದೆ ಎಂದು ಉನ್ನತ ಮೂಲಗಳು ತಿಳಿಸಿವೆ. ಐಟಿ ಅಧಿಕಾರಿಗಳು ಶಿವಕುಮಾರ್ ಒಡೆತನಕ್ಕೆ ಸೇರಿದ ದೆಹಲಿಯ ಸಫ್ದರ್ಜಂಗ್ ಫ್ಲಾಟ್ ಮೇಲೆ ದಾಳಿ ನಡೆಸಿದ್ದ ವೇಳೆ ಅಪಾರ ಪ್ರಮಾಣದ ನಗದು ಹಣ ಸಿಕ್ಕಿಬಿದ್ದಿತ್ತು. ಇದರಲ್ಲಿ 40 ಲಕ್ಷ ರೂಪಾಯಿಗಳ ಪೈಕಿ 21 ಲಕ್ಷ ನನಗೆ ಸೇರಿದ್ದು ಎಂದು ಡಿಕೆ ಸುರೇಶ್ ಹೇಳಿದ್ರು. ಹೀಗೆ ಡಿಕೆ ಸುರೇಶ್ ಅವರ ಹಣದ ವಹಿವಾಟು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದರ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯ ನೋಟಿಸ್ ನೀಡಿ ವಿಚಾರಣೆಗೆ ಮುಂದಾಗಿದೆ. ಈಗಾಗಲೇ ಡಿಕೆ ಶಿವಕುಮಾರ್ ಬೇನಾಮಿ ಹಣದ ವಹಿವಾಟು ವಿಚಾರಣೆ ನಡೆಸಿ ಬಂಧಿಸಿದ ಬೆನ್ನಲ್ಲೇ ಸುರೇಶ್ ಅವರ ವಿಚಾರಣೆ ಮುಂದಾಗಿರುವುದು ಹಲವು ಕುತೂಹಲಗಳನ್ನ ಕೆರಳಿಸುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.